ಇಡೀ ಜಗತ್ತಿನಲ್ಲಿ ಒಂದೊಂದು ಸಂಗತಿಗೂ ಅರ್ಥವನ್ನು ಹುಡುಕಿ ಅರ್ಥವನ್ನು ಪಡೆಯುವಂತಹ ಭವ್ಯವಾದಂತಹ ಇತಿಹಾಸ ಇರುವಂತಹ ರಾಷ್ಟ್ರ ಅಂದರೆ ಭಾರತ ರಾಷ್ಟ್ರ. ಅದು ಯಾವುದೇ ದೇವಸ್ಥಾನ ಇರಲಿ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು, ಯಾವ ವೇಷದಲ್ಲಿ, ವಸ್ತ್ರ ಸಂಹಿತೆಯನ್ನು ಹೇಳಿದ್ದಾರೆ, ಯಾವ ವೇಷದಲ್ಲಿ ಹೋಗಬೇಕು, ಹೋದ ತಕ್ಷಣ ಎಲ್ಲಿ ನಮಸ್ಕಾರವನ್ನು ಮಾಡಬೇಕು. ಒಬ್ಬ ಭಕ್ತ ದೇವಸ್ಥಾನಕ್ಕೆ ಹೋದಾಗ ತನ್ನ ನೋವನ್ನು ಅಲ್ಲೇ ಹಂಚಿ ಭಗವಂತ ಅಂತ ಹೇಳ್ತಾನೆ, ಪ್ರದಕ್ಷಿಣೆ ಮಾಡ್ತಾನೆ, ಒಂದು 2 ನಿಮಿಷ 5 ನಿಮಿಷದ ನೆಮ್ಮದಿಯನ್ನು ಪಡಿತಾನೆ, ಹೊರಗೆ ಬರ್ತಾನೆ. ಇವನು ಭಗವಂತನನ್ನು ದರ್ಶನ ಮಾಡಿದ್ನೋ ಬಿಟ್ಟನೋ ಗೊತ್ತಿಲ್ಲ, ಭಗವಂತನ ಕಟಾಕ್ಷ, ಭಗವಂತನ ಅನುಗ್ರಹ ಅವನಿಗೆ ಆಗಿರುತ್ತೆ. ನಮ್ಮ ಯತಿರಾಜ ಮಠಕ್ಕೂ ಈ ಶಿಲ್ಪಶಾಸ್ತ್ರ ಸಮುಚ್ಚಯಕ್ಕೂ ದೇವಸ್ಥಾನಕ್ಕೂ ಆಗಮಕ್ಕೂ ಅತ್ಯಂತ ನಿಕಟವಾದಂತಹ ಸಂಬಂಧ ಇದೆ. ಪ್ರಾಯ ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರಬಹುದು ಅಂತ ನಾನು ಭಾವಿಸ್ತೀನಿ. ನಮ್ಮ ಯದಿಗಿರಿ ಯತಿರಾಜ ಮಠ ಸ್ವಾಮಿ ರಾಮಾನುಜರು ಕರ್ನಾಟಕಕ್ಕೆ ಆಗಮಿಸಿದಾಗ, ಕರ್ನಾಟಕಕ್ಕೆ ಅವರ ಪಾದಸ್ಪರ್ಶ ಆದಾಗ ಮೇಲುಕೋಟೆಯಲ್ಲಿ ಪ್ರಾರಂಭ ಮಾಡಿದಂತಹ ಶ್ರೀಮಠ ಯದಿಗಿರಿ ಯತಿರಾಜ ಮಠ. ಸುಮಾರು 12 ವರ್ಷಗಳ ಕಾಲ ಸ್ವಾಮಿ ರಾಮಾನುಜರು ಈ ನೆಲದಲ್ಲಿದ್ದು ಕೇವಲ 5 ನಾರಾಯಣ ಕ್ಷೇತ್ರಗಳು ಮಾತ್ರ ಅಲ್ಲ, ಸುಮಾರು 20-22 ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳೆಲ್ಲ ನಡೆದಿದೆ ಅನ್ನೋದು ಒಂದು ಮಾಹಿತಿ ನಮಗಿದೆ. ಸ್ವಾಮಿ ರಾಮಾನುಜರ ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಂತಹ ನಮ್ಮ ಆಚಾರ್ಯರಾದಂತಹ 36ನೇ ಪೀಠಾಧಿಪತಿಗಳಾಗಿದ್ದಂತಹ ಪೆರಿಯ ಆಸೂರಿಜಿಯ ಸ್ವಾಮಿಗಳು ಆ ಕಾಲಕ್ಕೆ 1921 ಪ್ರಾರಂಭವಾಗಿ 1936 ಆ ಆಚಾರ್ಯರು ಹಳೆಯ ತಾಳಪತ್ರಗಳನ್ನೆಲ್ಲ ಸಂಗ್ರಹ ಮಾಡಿ ಸಂಶೋಧನೆ ಮಾಡಿ ಆ ಕಾಲಕ್ಕೆ ಸ್ವತಃ ಶ್ರೀಮಠದ ವತಿಯಿಂದನೇ ಪದ್ಮ ಸಂಹಿತೆ, ಪೌಷ್ಕರ ಸಂಹಿತೆ ಮುಂತಾದಂತಹ ಹಲವಾರು ಗ್ರಂಥಗಳನ್ನೆಲ್ಲ ಪ್ರಕಟಿಸಿದರು, ಆಗಮ ಗ್ರಂಥಗಳನ್ನೆಲ್ಲ ಪ್ರಕಟಿಸಿದರು. ಅದಾದ ನಂತರ ನಮ್ಮ ಶ್ರೀಮಠದ 40ನೇ ಪೀಠಾಧಿಪತಿಗಳಾಗಿದ್ದಂತಹ ಆಸೂರಿ ಸ್ವಾಮಿಗಳು ನಿರಂತರ ಸಂಶೋಧನೆ ಮಾಡಿ ಕರ್ನಾಟಕದ ಎಲ್ಲ ದೇವಸ್ಥಾನಗಳ ಬಗ್ಗೆ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಮೇಲುಕೋಟೆಯ ನಾರಾಯಣ ಸ್ವಾಮಿ ದೇವಸ್ಥಾನ ಇರ್ಬೋದು, ಬೇಲೂರಿನ ಚನ್ನಿಕೇಶವ, ತೊಂಡದೂರಿನ ನಂಬಿನಾರಾಯಣ, ಹೀಗೆ ಅನೇಕ ದೇವಸ್ಥಾನಗಳು. ಅವರು ನಿರಂತರವಾಗಿ ತಿರುಪತಿಯಲ್ಲಿದ್ದು ಅಲ್ಲಿ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ, ಅವರು ಯಾರು ಪ್ರಕಾಶಕ್ಕೆ ಬರಲಿಲ್ಲ, ಪ್ರಸಿದ್ಧಿಗೆ ಬರಲಿಲ್ಲ, ಅವರಾಯಿತು, ಅವರ ಸಂಶೋಧನೆ ಆಯಿತು, ಹಾಗೆ ಮಾಡ್ತಾ ಇದ್ದರು. ಆದ್ದರಿಂದ ಈ 2 ಸಂಗತಿಗಳಿಂದ ಪ್ರಾಯಶಃ ಈ ಶಿಲ್ಪವಿದ್ಯಾ ಸಮುಚ್ಚಯದ ವಿಚಾರ ಸಂಕಲನ ಉದ್ಘಾಟನೆಗೆ ಸ್ವಾಮಿ ರಾಮಾನುಜರು ನಮ್ಮನ್ನು ಕಳಿಸಿದರು ಅಂತ ನಾನು ಭಾವಿಸ್ತೇನೆ. ಇಡೀ ಜಗತ್ತಿನಲ್ಲಿ ಒಂದೊಂದು ಸಂಗತಿಗೂ ಅರ್ಥವನ್ನು ಹುಡುಕಿ ಅರ್ಥವನ್ನು ಪಡೆಯುವಂತಹ ಭವ್ಯವಾದಂತಹ ಇತಿಹಾಸ ಇರುವಂತಹ ರಾಷ್ಟ್ರ ಅಂದರೆ ಭಾರತ ರಾಷ್ಟ್ರ. ಇಲ್ಲಿ ಒಂದೊಂದು ಸಂಗತಿಗೂ ಅರ್ಥ ಇದೆ, ವೈಜ್ಞಾನಿಕವಾದ ಹಿನ್ನೆಲೆ ಇದೆ, ಇತಿಹಾಸ ಇದೆ, ಪರಂಪರೆ ಇದೆ. ಅನೇಕ ಋಷಿ ಮುನಿಗಳು ತಪಸ್ಸು ಮಾಡಿದ್ರು, ನೀರಿನಲ್ಲಿ ಮುಳುಗಿದ್ರು, ಕಾಡಿನಲ್ಲಿ ಇದ್ದರು, ಅವರ ಹೆಸರೇ ಗೊತ್ತಿಲ್ಲ, ಪ್ರಸಿದ್ಧಿಗೆ ಬರಲಿಲ್ಲ. ಅವರೆಲ್ಲರ ಆಶಯ ಏನಾಗಿತ್ತು ಅಂದರೆ ಈ ಮನುಕುಲ ಉದ್ಧಾರ ಆಗಬೇಕು. ಈ ಮನುಷ್ಯ ಜನ್ಮ ಇದೆಯಲ್ಲ, ಬಹಳ ಅಪರೂಪವಾದಂಥದ್ದು. ಎಷ್ಟೋ ಜನ್ಮಗಳಾದ ಮೇಲೆ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಮತ್ತೆ ಮನುಷ್ಯ ಜನ್ಮ ಸಿಗುತ್ತಾ ಗೊತ್ತಿಲ್ಲ, ಹಿಂದೆ ಇತ್ತ ಗೊತ್ತಿಲ್ಲ. ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಲಿಕ್ಕೆ ಭಗವಂತ ಅನೇಕ ಮಾರ್ಗಗಳನ್ನು ನಮಗೆ ತೋರಿಸ್ಕೊಟ್ರು, ಅನೇಕ ಕಲೆಗಳನ್ನೆಲ್ಲ ಕೊಟ್ಟರು. ದೇವಸ್ಥಾನ ಅಂದರೆ ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ಅಲ್ಲಿ ಎಲ್ಲ ವಿಧವಾದಂತಹ ಕಲೆಗಳ ಸಂಗಮವನ್ನು ಸ್ವಾಮಿ ರಾಮಾನುಜರು ಪ್ರಾರಂಭ ಮಾಡಿದರು. ಶ್ರೀರಂಗದಲ್ಲಿ ಸ್ವಾಮಿ ರಾಮಾನುಜರು ಅರಿಯರ್ ಸೇವೆಯಿಂದ ಸಂಗೀತ ಸೇವೆಯನ್ನು ಪ್ರಾರಂಭ ಮಾಡಿದರು. ಇವತ್ತಿಗೂ ಶ್ರೀವಿಲ್ಲಿಕೊತ್ತೂರು, ಮೇಲುಕೋಟೆ ಮುಂತಾದ ಸ್ಥಳಗಳಲ್ಲೆಲ್ಲ ಅದು ಮುಂದುವರೆದಿದೆ. ಸ್ವಾಮಿ ರಾಮಾನುಜರು ಯಾವುದೋ ಒಂದು ಪಂಥಕ್ಕೆ, ಸಿದ್ಧಾಂತಕ್ಕೆ ಮಾತ್ರ ಸೀಮಿತರಾದಂತಹ ಆಚಾರ್ಯರಲ್ಲ, ಅವರು ಇಡೀ ಮನುಕುಲ ಉದ್ಧಾರ ಆಗಬೇಕು ಅಂತ ತಪಸ್ಸು ಮಾಡಿದಂತಹ ಸಂತ ಶ್ರೇಷ್ಠರು. ಎಲ್ಲರಿಗೂ ಭಗವಂತನ ಅನುಭವ ಸಿಕ್ಕಬೇಕು, ಭಗವಂತನ ಆ ಒಂದು ಅನುಗ್ರಹ ಸಿಕ್ಕಬೇಕು ಅಂತ ಆಶಿಸಿದಂತಹ ಆಚಾರ್ಯರು ಸ್ವಾಮಿ ರಾಮಾನುಜರು. ಎಲ್ಲ ಆಚಾರ್ಯರು ಹಾಗೆ, ಎಲ್ಲ ಸಂತರು ಹಾಗೆ, ಅವರಿಗೇನು ಸ್ವಾರ್ಥ ಏನಿರಲಿಲ್ಲ, ಅವರದೇ ಆದಂತಹ ಅಜೆಂಡಾ ಇರಲಿಲ್ಲ. ಅವರು ಈ ಭಾರತವನ್ನು ಒಗ್ಗೂಡಿಸಬೇಕು,
ಈ ಧರ್ಮವನ್ನು ಸನಾತನ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಕಲ್ಪನೆಯೇ ಅವರದು. ಅದಕ್ಕೋಸ್ಕರ ಅವರೆಲ್ಲ ಪಾದಯಾತ್ರೆ ಮಾಡಿದ್ರು. ಸ್ವಾಮಿ ರಾಮಾನುಜರು ಇಡೀ ಭಾರತವನ್ನು 3 ಬಾರಿ ಪಾದಯಾತ್ರೆ ಮಾಡಿ ಅಲ್ಲಲ್ಲೇ ಅಲ್ಲಲ್ಲೇ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಆ ದೇವಸ್ಥಾನಗಳನ್ನೆಲ್ಲ ದಿವ್ಯ ದೇಶಗಳನ್ನಾಗಿ ಮಾಡಿ ಸಂತ ಪರಂಪರೆಗೆ ಸೇರಿದಂತಹ ಆಳ್ವಾರುಗಳೆಲ್ಲ ಹಾಡಿದಂತಹ ಆ ದಿವ್ಯ ಪ್ರಬಂಧದ ಭಾವಧಾರೆಯನ್ನು ಆಯಾಯ ಕ್ಷೇತ್ರಕ್ಕೆ ಅನ್ವಯವಾಗುವಂತೆ ಮಾಡಿ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಮಾಡಿದಂತಹವು ಸ್ವಾಮಿ ರಾಮಾನುಜರು. ಹಾಗಾಗಿ ಸ್ವಾಮಿ ರಾಮಾನುಜರಿಂದ ಈ ಶಿಲ್ಪವಿದ್ಯಾ ಸಮುಚ್ಚಯ ಏನಿತ್ತು, ಈ ಕಲ್ಪನೆ ಏನಿತ್ತು, ಅದನ್ನು ಅವರು 1000 ವರ್ಷಗಳ ಹಿಂದೆ ಅವರು ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗುತ್ತಾ ಇದೆ. 2 ದಿವಸದ ವಿಚಾರ ಸಂಕಿರಣದಲ್ಲಿ ಈ ಎಲ್ಲ ವಿಚಾರಗಳು ಹೊರಗೆ ಬರಬೇಕು. ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ದೇವಸ್ಥಾನದಲ್ಲಿ ಅನೇಕ ಸಂಗತಿಗಳು ಇದೆ, ಅವೆಲ್ಲವೂ ದಾಖಲಾಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು 2ನೇ ವಿಷಯ. ಆದರೆ ಅದೆಲ್ಲವೂ ದಾಖಲಾಗಬೇಕು. ನಮ್ಮ ಆಚಾರ್ಯರು 40ನೆಯ ಪೀಠಾಧಿಪತಿಗಳಾಗಿದ್ದಂಥ ಆಚಾರ್ಯರು ಮಂಗಳ ಶಾಸನ ಮಂಗಳ ಆರತಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬಹಳ ಒಳ್ಳೆಯ ಪುಸ್ತಕ ಅದು. ಯಾವುದೇ ದೇವಸ್ಥಾನ ಇರಲಿ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು, ಯಾವ ವೇಷದಲ್ಲಿ, ವಸ್ತ್ರ ಸಂಹಿತೆಯನ್ನು ಹೇಳಿದ್ದಾರೆ, ಯಾವ ವೇಷದಲ್ಲಿ ಹೋಗಬೇಕು, ಹೋದ ತಕ್ಷಣ ಎಲ್ಲಿ ನಮಸ್ಕಾರವನ್ನು ಮಾಡಬೇಕು, ಯಾರನ್ನ ನೆನೆಯಬೇಕು, ಹೇಗೆ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಬೇಕು, ಅದಾದ ನಂತರ ಆಚಾರ್ಯರನ್ನು ದರ್ಶನ ಮಾಡಬೇಕು, ಮತ್ತೆ ಮೂಲಮೂರ್ತಿ ಶ್ರೀಮನ್ನಾರಾಯಣನ ದರ್ಶನ ಮಾಡಬೇಕು. ನಾವು ಬೇರೆ ಏನೂ ಆಲೋಚನೆಗಳಿಲ್ಲದೆ ಭಗವಂತನ ಅನುಗ್ರಹವನ್ನೇ ಪ್ರಾರ್ಥಿಸ್ತಾ ಹೋಗಬೇಕು. ಈ ರೀತಿಯ ಎಲ್ಲ ವಿಚಾರಗಳು ಅವರ ಗ್ರಂಥದಲ್ಲಿ ಇದೆ. ಇದೆಲ್ಲವೂ ಬೆಳಕಿಗೆ ಬರಬೇಕು. ಇಂತಹ ವಿಚಾರ ಸಂಕಿರಣಗಳಿಂದ ಇದು ಹೊರಗೆ ಬರುತ್ತೆ. ಈ 2 ದಿವಸದ ವಿಚಾರ ಸಂಕಿರಣದ ವಿಷಯವನ್ನೆಲ್ಲ ನೋಡಿದೆ. ಬಹಳ ಒಳ್ಳೆಯ ವಿಚಾರಗಳು. ನಾನು ಇತ್ತೀಚೆಗೆ ಹೋದ ವಾರ 5 ಮತ್ತು 6ನೇ ತಾರೀಕು ಪುರುಷೋತ್ತಮ ಕ್ಷೇತ್ರವಾದಂತಹ ಪುರಿಯಲ್ಲಿದ್ದೆ. ಸ್ವಾಮಿ ರಾಮಾನುಜರ ಪಾದಸ್ಪರ್ಶವಾದಂತಹ ನೆಲ ಅದು. ಅಲ್ಲಿ ಸ್ವಾಮಿ ರಾಮಾನುಜರು ಅಲ್ಲಿಯ ಪೂಜಾ ವ್ಯವಸ್ಥೆಗಳನ್ನೆಲ್ಲ ಸುವ್ಯವಸ್ಥಿತ ಮಾಡಿ ಆಗಮೋಕ್ತವಾಗಿ ನಡೀಬೇಕು ಅಂತ ಯೋಚನೆ ಮಾಡಿದ್ರು. ಜಗನ್ನಾಥನಿಗೆ ಅದಿದ್ದು ತೃಪ್ತಿಯಾಗಿತ್ತು. ಅವರನ್ನ ಅಲ್ಲಿಂದ ಶ್ರೀಕೂರ್ಮಕ್ಕೆ ಕಳಿಸಿದ. ಇವತ್ತಿಗೂ ಅಲ್ಲಿ ಒಂದು ಪದ್ಧತಿ ಇದೆ. ಅಲ್ಲಿರುವಂತಹ ಪಾಂಡಗಳನ್ನೆಲ್ಲ ನಾವು ಕೇಳಿದ್ರೆ ಅವರದೇ ಆದಂತಹ ಆರಾಧನಾ ವಿಧಾನವೋ, ನಿವೇದನಾ ವಿಧಾನವೋ, ವಸ್ತ್ರ ವಿನ್ಯಾಸವೋ ಅವರದೇ ಇದೆ. ಅಣುರೇಣು ತೃಣಕಾಷ್ಠಗಳಲ್ಲಿ ಭಗವಂತ ಇದ್ದಾನೆ. ಎಲ್ಲರ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂತರ್ಯಾಮಿಯಾಗಿ. ಅದಕ್ಕೆ ಸ್ವಾಮಿ ರಾಮಾನುಜರ ಅದ್ಭುತವಾದಂತಹ ಕಲ್ಪನೆ ಮಾಡಿದ್ರು. ಪ್ರತಿಯೊಂದು ಜೀವಿಗಳನ್ನು ಆಧಾರದಿಂದ ಗೌರವದಿಂದ ನೋಡಬೇಕು. ಯಾಕೆಂದರೆ ಅಂತರ್ಯಾಮಿ ತತ್ವವನ್ನು ಅವರು ಪ್ರತಿಪಾದಿಸಿದರು. ಒಬ್ಬರನ್ನು ಅವಹೇಳನ ಮಾಡಬಾರ್ದು, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾಕೆಂದರೆ ಪ್ರತಿ ಜೀವಿಗಳ ಅಂತಃಕರಣದಲ್ಲಿ ಭಗವಂತ ಇದ್ದಾನೆ, ಎಲ್ಲದರಲ್ಲಿ ಭಗವಂತ ಇದ್ದಾನೆ. ಪುರುಷೋತ್ತಮ ಕ್ಷೇತ್ರದ ಆ ಜಗನ್ನಾಥನನ್ನು ದರ್ಶನ ಮಾಡಿದ್ರೆ ಗೊತ್ತಾಗುತ್ತೆ, ದಾರು ವಿಗ್ರಹ. ಆ ವಿಗ್ರಹಕ್ಕೆ ಸ್ಪಷ್ಟ ರೂಪ ಇಲ್ಲದೇ ಇರಬಹುದು, ಆದರೆ ನಾವು 6 ದಿವಸಗಳು ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಸಹಸ್ರಾರು ಭಕ್ತರು ಮುಗ್ಧ ಭಕ್ತಿಯಿಂದ ಕೈ ಎರಡೂ ಎತ್ತಿ ಜೈ ಜಗನ್ನಾಥ್ ಅಂತಾರೆ. ಅಲ್ಲಿ ಅವರ ರೂಪವನ್ನು ನೋಡೋದಿಲ್ಲ, ಆಭರಣಗಳನ್ನು ನೋಡೋದಿಲ್ಲ, ವಿಗ್ರಹದ ಕಲ್ಪನೆಯನ್ನು ನೋಡೋದಿಲ್ಲ. ಅಲ್ಲಿ ಸ್ವತಃ ಜಗನ್ನಾಥನನ್ನ ಕೃಷ್ಣನನ್ನು ನೋಡ್ತಾರೆ, ಕೈಯೆತ್ತಿ ಜಗನ್ನಾಥ ಅಂತಾರೆ. ಒಂದು ಕ್ಷಣದ ದರ್ಶನ. ಅದೇ ಬುದ್ಧಿಜೀವಿಗಳು ಅಥವಾ ಬೇರೆಯವರು ಹೋದರೆ ಇದು ಯಾವ ವಿಗ್ರಹ, ಹೇಗಿದೆ, ಹೀಗಿರುತ್ತಾ ಹಾಗಿರುತ್ತಾ ಚಿಂತನೆ ಶುರು ಆಗುತ್ತೆ ಅವರಲ್ಲಿ, ಆ ಮನಸ್ಸಲ್ಲಿ. ಶಾಸ್ತ್ರಜ್ಞಾನಂ ಬಹು ಕ್ಲೇಶಂ ಬುದ್ಧೇ ಚಲನ ಕಾರಣ, ಹೋದಷ್ಟು ಬೇರೆ ಬೇರೆ ಬರುತ್ತೆ. ಅದಲ್ಲ, ಮುಗ್ಧವಾಗಿ ಹೋಗಿ ಭಗವಂತನ ಮುಂದೆ ನಿಂತಾಗ ಭಗವಂತ ಅಸ್ತು ಅಂತ ಹೇಳ್ತಾನೆ. ಒರಿಸ್ಸಾದಲ್ಲಿ ನಾವು 6 ದಿವಸ ಇದ್ದು ಅನೇಕ ಆಶ್ರಮಗಳಿಗೆ ಭೇಟಿ ಕೊಟ್ಟಿದ್ದು. ಸ್ವಾಮಿ ರಾಮಾನುಜರ 2 ವಿಗ್ರಹಗಳ ಪ್ರತಿಷ್ಠಾಪನೆ ಅಲ್ಲಿ ಆಯಿತು. ಒಂದು ರಾಮಾನಂದೀಯ ಮಠದಲ್ಲಾಯಿತು, ಇನ್ನೊಂದು ಮೇನ್ ರೋಡ್ನಲ್ಲಾಯಿತು. ಅವರು ಯಾರಿಗೂ ರಾಮಾನುಜರ ಪರಿಚಯ ಇಲ್ಲ. ಅಲ್ಲಿನ ಗವರ್ನರ್ ಬಂದು ಮಾತಾಡಿದ್ರು, ಸ್ವಾಮಿ ರಾಮಾನುಜರು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು, ಭಾರತವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ರು, ಜಾತಿ ಧರ್ಮ ಭೇದ ಭಾವಗಳಿಲ್ಲದೆ ಭಕ್ತರೆಲ್ಲರನ್ನು ಒಗ್ಗೂಡಿಸಿದಂತಹ ಕಾರ್ಯವನ್ನು ಸ್ವಾಮಿ ರಾಮಾನುಜರು ಮಾಡಿದ್ರು ಅಂತ ಸನ್ಮಾನ್ಯ ರಾಜ್ಯಪಾಲರು ಹೇಳಿದ್ರು. ಆದ್ದರಿಂದ ಈ ಶಿಲ್ಪವಿದ್ಯಾ ಸಮುಚ್ಚಯ ಅಷ್ಟಕ್ಕೆ ನಿಲ್ಲೋದಿಲ್ಲ, ದೇವಸ್ಥಾನಕ್ಕೆ ಹೋಗುತ್ತೆ, ಅಲ್ಲಿಯ ವಿಧಿವಿಧಾನಗಳಿಗೆ ಹೋಗುತ್ತೆ, ಆಗಮನ ಶಾಸ್ತ್ರಕ್ಕೆ ಪ್ರವೇಶ ಮಾಡುತ್ತೆ, ಭಕ್ತರ ಕಲ್ಪನೆಗಳಿಗೆ ಪ್ರವೇಶ ಆಗುತ್ತೆ, ಪ್ರಸಾದಗಳ ಬಗ್ಗೆ ಆಗುತ್ತೆ, ಎಲ್ಲ ಇದೆ.
ಅದು ಪಂಚರಾತ್ರ ಇರ್ಬೋದು, ವೈಖಾನಸ ಇರ್ಬೋದು, ತಂತ್ರಸಾರ ಇರ್ಬೋದು, ಶೈವಾಗಮ ಇರ್ಬೋದು, ಯಾವುದೇ ಆಗಮಗಳನ್ನು ತಗೊಳ್ಳಿ, ಅದೆಲ್ಲದರಲ್ಲೂ ಇಂತಹ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ಮಾಡಿದ್ದಾರೆ. ಸ್ವಾಮಿ ರಾಮಾನುಜರು ಪ್ರಾಯಶಃ ಶಂಕರ ಭಗವತ್ಪಾದರ ಕಾಲಾನಂತರ 550 ವರ್ಷಗಳ ನಂತರ ರಾಮಾನುಜರ ಅವತಾರ ಆಯಿತು. ಅವರು ಗುರುತಿಸಿದರು, ಇಲ್ಲಿನ ಜನಜೀವನವನ್ನು ನೋಡಿದ್ರು, ಇವರಿಗೆ ಭಕ್ತಿ ಬೇಕಾಗಿತ್ತು. ಕರ್ಮ ಮಾರ್ಗದಿಂದ ಭಕ್ತಿ ಬರಬೇಕು, ಭಕ್ತಿ ಬರಬೇಕಾದ್ರೆ ಏನು ಮಾಡಬೇಕು? ದೇವಸ್ಥಾನಗಳ ಕಲ್ಪನೆ ಮಾಡಿದ್ರು, ಆ ದೇವಸ್ಥಾನಗಳಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿದ್ರು. ಬರೀ ಮೂರ್ತಿ ಇದ್ರೆ ಆ ಸಾಲದು, ಅದು ಮ್ಯೂಸಿಯಂ ಆಗಿಬಿಡುತ್ತೆ. ಅದನ್ನು ಶಾಸ್ತ್ರೋಕ್ತವಾಗಿ, ವೈದಿಕವಾಗಿ, ಆಗಮೋಕ್ತವಾಗಿ ಪ್ರತಿಷ್ಠೆ ಆಗಬೇಕು. ಆ ಮೂರ್ತಿಗೆ ಜೀವ ತುಂಬಬೇಕು, ವೇದ ಮಂತ್ರಗಳಿಂದ, ಆಗಮ ಮಂತ್ರಗಳಿಂದ ಜೀವ ತುಂಬಬೇಕು. ಅದಕ್ಕೆ ಎಲ್ಲ ಆಸನಗಳನ್ನು ಸಮರ್ಪಣೆ ಮಾಡಬೇಕು. ನಾವು ಒಂದು ದೇವಸ್ಥಾನಕ್ಕೆ ಹೋದರೆ, ದೇವರನ್ನ ದರ್ಶನ ಮಾಡಿದ್ರೆ ಅದು ವಿಗ್ರಹ ಅಲ್ಲ, ಸಾಕ್ಷಾತ್ ಭಗವಂತ. ಶ್ರೀನಿವಾಸನೋ, ರಂಗನಾಥನೋ, ನರಸಿಂಹನೋ, ಸಾಕ್ಷಾತ್ ಭಗವಂತ ಅಲ್ಲಿದ್ದಾನೆ. ಅದಕ್ಕೆ ಸ್ವಾಮಿ ರಾಮಾನುಜರು ಅಷ್ಟಕ್ಕೆ ನಿಲ್ಲಲಿಲ್ಲ, ಆಳ್ವಾರಗಳನ್ನು ಪ್ರತಿಷ್ಠೆ ಮಾಡಿದ್ರು, ಆಚಾರ್ಯರನ್ನು ಪ್ರತಿಷ್ಠೆ ಮಾಡಿದ್ರು. ಒಂದು ಪೂರ್ಣ ದೇವಸ್ಥಾನ ಅಂದರೆ ಇದಿಷ್ಟು ಇರುವಂಥ ಕಲ್ಪನೆ ಮಾಡಿದ್ರು. ಒಬ್ಬ ಭಕ್ತ ದೇವಸ್ಥಾನಕ್ಕೆ ಹೋದಾಗ ತನ್ನ ನೋವನ್ನು ಅಲ್ಲೇ ಹಂಚಿ ಭಗವಂತ ಅಂತ ಹೇಳ್ತಾನೆ, ಪ್ರದಕ್ಷಿಣೆ ಮಾಡ್ತಾನೆ, ಒಂದು 2-5 ನಿಮಿಷದ ನೆಮ್ಮದಿಯನ್ನು ಪಡಿತಾನೆ, ಹೊರಗೆ ಬರ್ತಾನೆ. ಇವನು ಭಗವಂತನನ್ನು ದರ್ಶನ ಮಾಡಿದ್ನೋ ಬಿಟ್ಟನೋ ಗೊತ್ತಿಲ್ಲ, ಭಗವಂತನ ಕಟಾಕ್ಷ, ಭಗವಂತನ ಅನುಗ್ರಹ ಅವನಿಗೆ ಆಗಿರುತ್ತೆ. ಇದು ಸ್ವಾಮಿ ರಾಮಾನುಜರು ಮಾಡಿದಂತಹ ವಿಶಿಷ್ಟವಾದಂತಹ ಕಲ್ಪನೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕೆಂದರೆ ಇವತ್ತು ಮತ್ತು ನಾಳೆ ಎರಡೂ ದಿವಸಗಳು ಈ ಶಿಲ್ಪವಿದ್ಯಾ ಸಮುಚ್ಚಯದಲ್ಲಿ ಅನೇಕ ಸಂಗತಿಗಳು ಹೊರಗೆ ಬರುತ್ತೆ. ನಾನು ಇತ್ತೀಚೆಗೆ ಶಿವಾರಪಟ್ಟಣಕ್ಕೆ ಹೋಗಿದ್ದೆ. ಸ್ವಾಮಿ ರಾಮಾನುಜರ ಒಂದು ಪ್ರತಿಮೆಯನ್ನು ಶಿವಾರಪಟ್ಟಣದಲ್ಲಿ ಮಾಡಿಸೋದು, ಇನ್ನೊಂದು ಪ್ರತಿಯನ್ನು ಮಹಾಬಲಿಪುರದಲ್ಲಿ ಮಾಡೋದು, ಶ್ರೀನಗರದಲ್ಲಿ ಆದಂತಹದ್ದನ್ನು ರಾಜಸ್ಥಾನದಲ್ಲಿ ಮಾಡೋದು. ಯಾಕೆ ಇದಿಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಮಾಡಿದಂತಹ ಶಿಲ್ಪಿಗಳ ಮನಸ್ಥಿತಿ, ಈ ಮೂರ್ತಿಗಳನ್ನು ಮಾಡುವಾಗ ಹೇಗಿತ್ತು ಅನ್ನೋದು ನೋಡಿದೆ ನಾನು. ಶಿವಾರಪಟ್ಟಣದಲ್ಲಿ ಮನೆ ಮನೆಗಳಲ್ಲಿ ಅವರು ವಿಗ್ರಹಗಳನ್ನು ಮಾಡ್ತಾರೆ, ವಿಗ್ರಹಗಳ ರಚನೆ ಮಾಡ್ತಾರೆ. ಇವಾಗ ನಾವು ಅಲ್ಲಿ ಎರಡು ಭವ್ಯವಾದಂತಹ ವಿಗ್ರಹಗಳನ್ನು ಮಾಡಿಸ್ತಾ ಇದ್ದೀವಿ, ನಮ್ಮಾಳ್ವ ವಿಗ್ರಹ ಮತ್ತು ಸ್ವಾಮಿ ರಾಮಾನುಜರು 6 ಅಡಿದು ಶಿಲಾ ವಿಗ್ರಹ, ಅದನ್ನು ನಾವು ಕರ್ನಾಟಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅವರು ಈಗ ತಾನೇ ಹೇಳಿದ್ರಲ್ಲ, ಪ್ರಾಸ್ತಾವಿಕವಾದಂತಹ ಮಾತು, ನಾನು ಬಹಳ ಹಿಂದೆ ತುಂಬ ಹಿರಿಯ ಶಿಲ್ಪಿ ಹನುಮಂತಾಚಾರ್ ಅಂತ ದೇವನಹಳ್ಳಿನಲ್ಲಿದ್ದರು, ನಾವು ಅವ್ರ ಹತ್ರ ತುಂಬ ಸಲ ಹೋಗ್ತಾ ಇದ್ದೆ. ನಮ್ಮ ಬಿ ಕೆ ಎಸ್ ವರ್ಮ ಅವ್ರನ್ನ ನೆನಪು ಮಾಡ್ಕೋಬೇಕು, ಅವರ ಜೊತೆ ಹೋಗ್ತಾ ಇದ್ದೆ. ಅವರು ಈ ಶಿಲ್ಪಶಾಸ್ತ್ರದ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾ ಇದ್ರು. ಒಂದು ಶಿಲ್ಪವನ್ನು ರಚನೆ ಮಾಡಬೇಕಾದ್ರೆ ಎಷ್ಟು ದಿವಸ ವ್ರತ ಇರ್ತಾರೆ, ಈಗ ತಾನೇ ಹೇಳಿದ್ರಲ್ಲ, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಶಿಲೆಯ ಸೆಲೆಕ್ಷನ್ ಮಾಡಬೇಕು, ಅದು ಯಾವ ಶಿಲೆ ಅಂತ ನೋಡಬೇಕು, ಯಾವ ವಿಗ್ರಹಕ್ಕೆ ಯಾವ ಶಿಲೆ ಅಂತ ನೋಡಬೇಕು, ಇತ್ಯಾದಿ ಇತ್ಯಾದಿ ತುಂಬ ಶಿಲ್ಪ ತುಂಬ ವಿಸ್ತಾರವಾದಂಥ ಲೋಕ ಅದು, ಅದನ್ನೆಲ್ಲ ಅವ್ರು ನೋಡಬೇಕು. ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಒಂದು ಕಡೆ ಇರ್ಬೋದು, ನಾವೆಲ್ಲ ಫೋಟೋ ಕೊಡ್ತೀವಿ, ಡಿಸೈನ್ ಕೊಡ್ತೀವಿ, ಆದರೆ ಮನಸ್ಸಿನಲ್ಲಿ, ಅವರ ಮನಸ್ಸಿನಲ್ಲಿ ಭಗವಂತ ಪ್ರೇರಣೆಯನ್ನು ಕೊಟ್ಟು ಮಾಡಿಸಿದಾಗ ಮಾತ್ರ ಆ ಶಿಲ್ಪ ಆಗುತ್ತೆ. ಅದು ಶಿಲ್ಪದಲ್ಲಿ ನಿಲ್ಲೋದಿಲ್ಲ, ಅದು ಸ್ಟ್ಯಾಚ್ಯೂ ಆಗಿಬಿಡುತ್ತೆ. ಇಲ್ಲ, ಅದಕ್ಕೆ ಜೀವ ತುಂಬಬೇಕು. ಅದಕ್ಕೆ ಆಗಮ ಶಾಸ್ತ್ರವನ್ನು ಸ್ವಾಮಿ ರಾಮಾನುಜರು ಇಂಟ್ರೊಡ್ಯೂಸ್ ಮಾಡಿದ್ರು. ಎಲ್ಲ ಕ್ಷೇತ್ರಗಳಲ್ಲಿ, ಆಯಾ ಕ್ಷೇತ್ರದಲ್ಲಿ ಯಾವ ಆಗಮ ಇದೆಯೋ ಅದನ್ನು ಅಲ್ಲಿ ಇಟ್ಟರು. ವೈಖಾನಸ ತಿರುಮಲೆಯಲ್ಲಿ ವೈಖಾನಸವನ್ನು ಇಟ್ಟರು, ಮೇಲುಕೋಟೆಯಲ್ಲಿ ಪಾಂಚರಾತ್ರವನ್ನು ಇಟ್ಟರು. ಆ ರೀತಿಯ ಕಲ್ಪನೆಯಿಂದ ಮಾಡಿ ಇಡೀ ಭಾರತವನ್ನು ಒಂದು ಅನ್ನುವಂತಹ ಕಲ್ಪನೆಯನ್ನು ಮೂಡಿಸಿದಂತಹ ಸಂತಶ್ರೇಷ್ಠರಾದಂತಹ ಸ್ವಾಮಿ ರಾಮಾನುಜರಿಗೂ, ಈ ಶಿಲ್ಪಶಾಸ್ತ್ರಕ್ಕೂ, ದೇವಸ್ಥಾನಕ್ಕೂ, ಭಗವಂತನಿಗೂ ಅತ್ಯಂತ ನಿಕಟವಾದಂತಹ ಸಂಬಂಧ ಇದೆ.